ರಾಜಕೀಯ ಸುದ್ದಿಗಳೊಂದಿಗೆ ಕೆಲವೊಂದು ಬೇರೆ ಸುದ್ದಿಯೂ ಇದೆ, ನೋಡ್ತಾ ಹೋಗೋಣ. ಆಟೋ ಪಾರ್ಕಿಂಗ್ ವಿಚಾರಕ್ಕೆ ಕಿರಿಕ್ಕಾಗಿ ಅಕ್ಕಪಕ್ಕದ ಮನೆಯವರ ಮಧ್ಯೆ ಗಲಾಟೆ ಆಗಿದೆಯಂತೆ. ಇದು ಬೆಂಗಳೂರಿನ ಕೆ ಎಸ್ ಲೇಔಟ್ನ ಪ್ರಗತಿಪುರ ರಸ್ತೆಯಲ್ಲಾಗಿರೋ ಘಟನೆ ಇದು. ಏನೋ ಆಟೋ ಪಾರ್ಕಿಂಗ್ ವಿಚಾರಕ್ಕೆ ಗಲಾಟೆ ಆಗಿದೆ. ಮನೆ ಮುಂದೆ ಆಟೋ ಪಾರ್ಕ್ ಮಾಡ್ತಾ ಇದ್ದ ಅನ್ಯ ಕೋಮಿನ ಯುವಕ ಕುಮಾರ್ ಮತ್ತು ಸೈಯದ್ ಅನ್ನೋರ ಮಧ್ಯೆ ಫೈಟ್ ಆಗಿದೆ. ಕುಮಾರಸ್ವಾಮಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಈ ಗಲಾಟೆಯಲ್ಲಿ ಹೊಡೆದಾಡ್ಕೊಂಡಿದ್ದಾರೆ. ಪರಿಣಾಮ 5-6 ಜನಕ್ಕೆ ಗಾಯ ಆಗಿದೆ. ಆಟೋ ಪಾರ್ಕಿಂಗ್ ವಿಚಾರಕ್ಕೆ ಕಿರಿಕಾಗಿದ್ದು ಅಕ್ಕಪಕ್ಕದ ಮನೆಯವರ ಮಧ್ಯೆ ಗಲಾಟೆ ಆಗಿದೆ. ಕೆ ಎಸ್ ಲೇಔಟ್ನ ಪ್ರಗತಿಪುರ ರಸ್ತೆಯಲ್ಲಾಗಿರೋ ಘಟನೆ ಇದು. ಕುಮಾರ್ ಮತ್ತು ಸೈಯದ್ ಅನ್ನೋರ ನಡುವೆ ಫೈಟ್ ಆಗಿದ್ದು ಅದರಲ್ಲಿ 5-6 ಜನಕ್ಕೆ ಗಾಯ ಕೂಡ ಆಗಿದೆ. ಗಮನಿಸ್ತಾ ಇದ್ದೀರಿ, ಹಲ್ಲೆ ನಡೆಸಿ ಪರಾರಿಯಾದವರಿಗೆ ಪೊಲೀಸರು ಹುಡುಕಾಟವನ್ನು ಕೂಡ ನಡೆಸಿದ್ದಾರೆ. ಕೋಪಗೊಂಡ ಆಟೋ ಯುವಕ ಪಕ್ಕದಲ್ಲೇ ಇದ್ದ ಮಸೀದಿಗೆ ಹೋಗಿ ನಮಾಜ್ ಮುಗಿಸಿ ಹೊರ ಬರ್ತಾ ಇದ್ದವರಿಗೆ ವಿಚಾರ ಮುಟ್ಟಿಸ್ತಾನಂತೆ. ವಿಚಾರ ಗೊತ್ತಾಗ್ತಾ ಇದ್ದಂತೆ ಪ್ರೇಯರ್ ಮುಗಿಸಿ ಅಥವಾ ಎಸ್ ನಮಾಜ್ ಮುಗಿಸಿ ಹೊರಗೆ ಬರ್ತಾ ಇದ್ದ 20-ಕ್ಕೂ ಹೆಚ್ಚು ಯುವಕರು ಘಟನಾ ಸ್ಥಳಕ್ಕೆ ಬಂದಿದ್ದು ಪ್ರಶ್ನೆ ಮಾಡಿದ ಕುಟುಂಬದ ಮೇಲೆ ಗಲಾಟೆಗೆ ಮುಂದಾಗಿದ್ದಾರೆ. ಗಾಯಾಳುಗಳು ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ಹೆಣ್ಮಗು ಕೂಡ ಇದ್ದಾರೆ. ಗಮನಿಸ್ತಾ ಇದ್ದೀರಿ, ಏನೋ ಇದು ಆಟೋ ಪಾರ್ಕಿಂಗ್ ವಿಚಾರಕ್ಕೆ ಆಗಿರುವ ಗಲಾಟೆ. ಮನೆ ಮುಂದೆ ಸೊ ಅವರು ಯಾಕಪ್ಪ ಆಟೋ ನಿಲ್ಸಿದೆ ಅಂತ ತೆಗಿರಿ ಅಂತಂದ್ರಂತೆ. ಸೊ ಅವರು ತೆಗಿರಿ ಅಂದಿದ್ದಕ್ಕೆ ನೀವ್ಯಾರು ಕೇಳೋಕ್ಕೆ ಹಂಗೆ ಹಿಂಗೆ ಅಂತ ಅವಾಜ್ ಹಾಕಿದ್ರಂತೆ. ಸೊ ಅದಾದಮೇಲೆ ಇಲ್ಲ ತೆಗಿಬೇಕು ಅಂತ ಅವ್ರು ಹೇಳಿದ್ಮೇಲೆ ಅವ್ರು ಹೋಗಿ ಅಲ್ಲಿ ನಮಾಜ್ ಮಾಡ್ತಾರೋ ಎಲ್ಲ ಮುಸ್ಲಿಮ್ ಅವ್ರನ್ನ ಕರೆಸಿ ಜಗಳ ಮಾಡಿ ಇರೋ ನಮ್ಮ ಮಾವ ಇದ್ದಾರೆ ಅವ್ರಿಗೆಲ್ಲ ಹೊಡೆದು ಅದಾದ ನಂತರ ಅವ್ರಿಗೆ 2 ಹೆಣ್ಮಕ್ಳು ಅವ್ರ ಹೆಣ್ಣು 2 ಹೆಣ್ಮಕ್ಳಿಗೂ ಹೊಡೆದು ಅವ್ರ ವೈಫ್ ಅವ್ರಿಗೂ ಹೊಡೆದು ಅಕ್ಕಪಕ್ಕ ಕೇಳೋಕ್ಕೆ ಬಂದಿರೋರ್ನ ಒಂದು ಹೆಣ್ಮಗು ಆಮೇಲೆ 3 ಜನ ಗಂಡು ಮಕ್ಳಿಗೂ ಹೊಡೆದು. ಸೊ ಇವಾಗ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಕಂಪ್ಲೇಂಟ್ ಕೊಡೋಕೆ ಬಂದ್ವಿ, ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅವರು ಹಾಸ್ಪಿಟ್ಲಿಗೆ ಇದು ಮಾಡಿ ಅಂತ ಹೇಳಿದ್ದಾರೆ, ಅಡ್ಮಿಟ್ ಆಗಿ ಅಂತ ಹೇಳಿದ್ದಾರೆ, ಅಡ್ಮಿಟ್ ಆಗಿದ್ದಾರೆ, ರಿಪೋರ್ಟ್ ಬರುತ್ತೆ. ಎಷ್ಟಾದಲ್ಲಾಗಿದ್ದು ಇನ್ನು ಇದೇ ವಿಚಾರ ರಾಜಕೀಯ ತಿರುವು ಕೂಡ ಪಡೆದುಕೊಂಡಿತ್ತು. ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರು ಟ್ವೀಟ್ ಕೂಡ ಮಾಡಿದರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಸದ್ಯ ಡಿಲೀಟ್ ಮಾಡಿದಾರಂತೆ, ಕಾರಣ ಗೊತ್ತಿಲ್ಲ. ಈಗ ಕುಮಾರಸ್ವಾಮಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ, ತನಿಖೆಯನ್ನು ನಡೆಸ್ತಾರೆ. ಗಾಯಾಳುಗಳ ಪರಿಸ್ಥಿತಿ ಮುಂದಿನ ಹಂತದಲ್ಲಿ ನೋಡ್ತಾ ಹೋಗೋಣ, ಡೀಟೇಲ್ಸ್ ಏನು ಸಿಗುತ್ತೆ ಅಪ್ಡೇಟ್ ಅಂತ. ಎರಡು ಅನ್ಯ ಕೋಮಿನ ನಡುವೆ ಆಟೋ ಪಾರ್ಕಿಂಗ್ ವಿಚಾರವಾಗಿ ಶುರುವಾಗಿರೋ ಗಲಾಟೆ ಇದು. ಆಟೋ ಪಾರ್ಕಿಂಗ್ ವಿಚಾರ ಗಲಾಟೆ ಪ್ರಕರಣ ರಾಜಕೀಯ ತಿರುವನ್ನು ಪಡೆದುಕೊಂಡಿತ್ತು. ಇದೀಗ ಘಟನೆ ಸಂಬಂಧ ಪ್ರತಾಪ್ ಸಿಂಹ ಒಂದು ಪೋಸ್ಟ್ ಮಾಡಿದ್ರು, ಅದನ್ನ ಡಿಲೀಟ್ ಮಾಡಿದ್ದಾರೆ. ಈಗ ಘಟನೆ ಸಂಬಂಧ ಟ್ವೀಟ್ ಮಾಡಿ ಆಕ್ರೋಶ ಹೊರಹಾಕಿದ್ರು ಪ್ರತಾಪ್ ಸಿಂಹ ಅವರು. ಈಗ ಬಹುಶಃ ಅವ್ರು ಹಾಕಿದ್ದ ಮೆಸೇಜ್ಗೂ ಅಥವಾ ಇಲ್ಲಾಗಿದ್ದು ಬೇರೆ ಏನೋ ಅಂತ ಗೊತ್ತಾಗಿದೆ ಅಂತ ಕಾಣುತ್ತೆ. ಸೊ ಡಿಲೀಟ್ ಮಾಡಿದ್ದಾರೆ. ಆಟೋ ಪಾರ್ಕಿಂಗ್ ವಿಚಾರಕ್ಕೆ ಗಲಾಟೆ ಪ್ರಕರಣದಲ್ಲಿ ಪ್ರತಾಪ್ ಸಿಂಹ ಅವರು ಹಾಕಿದ್ದ ಟ್ವೀಟನ್ನು ಸದ್ಯ ಪೋಸ್ಟನ್ನು ಡಿಲೀಟ್ ಮಾಡಿದ್ದಾರೆ. ಮೊನ್ನೆ ಬೆಂಗಳೂರಿನಲ್ಲೂ ಅಷ್ಟೇ ಒಂದು ದೇವರ ಭಕ್ತಿಗೀತೆಯನ್ನು ಹಾಕಿದ್ರು ಅನ್ನೋ ಕಾರಣಕ್ಕೆ ಗಲಾಟೆ ಆಗಿತ್ತು. ಅದು ದೊಡ್ಡ ರಾಜಕೀಯ ಸ್ವರೂಪ ಪಡೆದುಕೊಂಡಿತ್ತು. ಅದ್ರ ಬೆನ್ನಲ್ಲೇ ಈಗ ಕೆ ಎಸ್ ಲೇಔಟ್ನ ಪ್ರಗತಿಪುರ ರಸ್ತೆಯಲ್ಲಿ ಆಟೋ ಪಾರ್ಕಿಂಗ್ ವಿಚಾರವಾಗಿ ಅಕ್ಕಪಕ್ಕದ ಮನೆಯವರು ಗಲಾಟೆ ಆಗಿದೆ ಮಾಡಿಕೊಂಡಿದ್ದಾರೆ. ಅದು ಕೂಡ ರಾಜಕೀಯ ತಿರುವನ್ನು ಪಡೆದುಕೊಂಡಿತ್ತು.